ನನ್ನ ಪ್ರಶ್ನೆ ಸ್ಪರ್ಧೆಯ ಬಗ್ಗೆ. ನಮ್ಮ ಕಾಲೇಜಲ್ಲಿ ಸ್ಪರ್ಧಾತ್ಮಕ ಮನೋಭಾವ ತುಂಬಾ ತೀವ್ರವಾಗಿದೆ. ಇಲ್ಲಿ ಬಂದಿರೋ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ತರಗತಿಯಲ್ಲಿ ಮೊದಲ ಸ್ಥಾನ ಪಡೆದವರು. ಮತ್ತು ಇಲ್ಲಿ ಬಂದು ಎಲ್ಲರೂ ಹೇಗೆ ಫಸ್ಟ್ ಬರೋಕೆ ಸಾಧ್ಯ? ಮುಂದೆ ಕೊಡ್ತಾರ? ಎಲ್ಲ ಬೇರೆ ಬೇರೆ ಕ್ಲಾಸ್ನವರು. ಎಲ್ಲರೂ ಹೇಗೆ ಕ್ಲಾಸ್ನಲ್ಲಿ ಫಸ್ಟ್ ಬರೋಕೆ ಸಾಧ್ಯ? ಯಾರು ಒಬ್ರು ಮಾತ್ರ ಫಸ್ಟ್ ಬರೋಕೆ ಸಾಧ್ಯ ಅಲ್ವಾ? ಹಾಗೆ ಅಲ್ವಾ? ಹೌದು, ಆದ್ರೆ ಇಲ್ಲಿ ಹಾಗಲ್ಲ. ಎಲ್ಲರೂ ಮೊದಲು ಫಸ್ಟ್ ಬರ್ತಿದ್ದವ್ರೆ, ಆದ್ರೆ ಇಲ್ಲಿ ಈಗ ನಿರಾಶೆ ಆಗತ್ತೆ. ಒಮ್ಮೆ ಇಲ್ಲಿ ಬಂದ ಮೇಲೆ ತುಂಬಾನೇ ಸ್ಪರ್ಧೆ ಇರತ್ತೆ. ಎಲ್ಲರನ್ನೂ ಬೇರೆಯವರೊಂದಿಗೆ ಹೋಲಿಸ್ತಾರೆ. ಅವರ ಗ್ರೇಡ್, ಸಾಧನೆ, ಇಂಟರ್ನ್ಶಿಪ್ ಎಲ್ಲದನ್ನೂ ಹೋಲಿಸ್ತಾರೆ. ಈಗ ಉದಾಹರಣೆಗೆ, ನಾನು ಸ್ಪರ್ಧಾತ್ಮಕ ವ್ಯಕ್ತಿ ಅಲ್ಲ, ಬೇರೆಯವರೊಂದಿಗೆ ಆ ರೀತಿ ಸ್ಪರ್ಧೆಗಿಳಿಯಲ್ಲ. ಆದರೆ ಈ ರೀತಿಯ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಇರೋದ್ರಿಂದ ಒಮ್ಮೊಮ್ಮೆ ನಾನು ಹಾಗೆ ಇರಬೇಕಾ ಅಂತ ಪ್ರಶ್ನಿಸ್ಕೊಳ್ತೀನಿ. ನನ್ನ ಪ್ರಶ್ನೆ ಏನಂದರೆ, ವೈಯಕ್ತಿಕವಾಗಿ ಮತ್ತು ಸಮಾಜದ ನಿಟ್ಟಿನಲ್ಲಿ ಸ್ಪರ್ಧೆಯ ಅರ್ಥ ಏನು? ಸ್ಪರ್ಧೆ ನಮ್ಮ ಪ್ರಗತಿಗೆ ನೆರವಾಗತ್ತಾ, ಅಥವಾ ನಾವು ನಮ್ಮ ಮೇಲೆ ಮಾತ್ರ ಗಮನ ನೀಡಬೇಕಾ? ಯಾರಿಗೆ ತಮ್ಮದೇ ಸಾಮರ್ಥ್ಯದ ಅರಿವು ಇಲ್ವೋ ಅವರು ಸ್ಪರ್ಧಾತ್ಮಕರಾಗ್ತಾರೆ. ಯಾಕೆಂದರೆ ಅವರ ಒಂದೇ ಖುಷಿ ಅಂದರೆ ಬೇರೆಯವರಿಗಿಂತ ಒಂದು ಹೆಜ್ಜೆ ಮುಂದಿದ್ದೀವಿ ಅನ್ನೋದು. ನಾನು ಕ್ಲಾಸ್ನಲ್ಲಿ ಎಲ್ರಿಗಿಂತ ಮೇಲೆ ಅಂದ್ರೇನು? ನೋಡಿ, ನನಗೂ ಇದು ಗೊತ್ತಿದೆ. ನಾನು ಶಾಲೆಯಲ್ಲಿದ್ದಾಗ ತುಂಬ ಅಗತ್ಯವಿದ್ದಾಗ ಮಾತ್ರ ಹೋಗ್ತಿದ್ದೆ. ಕಾಲೇಜುಗಳಲ್ಲಿ ಇದೆಯಾ ಅಂತ ಗೊತ್ತಿಲ್ಲ, ಆದರೆ ಬಹುಶಃ ಶಾಲೆಗಳಲ್ಲಿ ಇನ್ನೂ ಆ ಅಭ್ಯಾಸ ಇದೆ ಅಂತ ಕಾಣಿಸುತ್ತೆ. ಹಳದಿ ಬಣ್ಣದ ಕಾರ್ಡ್ ಕೊಡ್ತಿದ್ರು, ಮತ್ತು ಪ್ರತಿ ತಿಂಗಳು ಅದನ್ನು ಕೊಡ್ತಿದ್ರು, ರಿಪೋರ್ಟ್ ಕಾರ್ಡ್. ಕೆಲವು ವಿದ್ಯಾರ್ಥಿಗಳು ಫಸ್ಟೋ ಸೆಕೆಂಡೋ ಬಂದ್ವಿ ಅಂತ ಗತ್ತಿನಲ್ಲಿ ಇರ್ತಿದ್ರು. ಕೆಲವರು ಮೂಲೆಯಲ್ಲಿ ಕೂತು ಅಳ್ತಿದ್ರು, ಕಮ್ಮಿ ಮಾರ್ಕ್ಸ್ ಅನಿಸುತ್ತೆ, ಮನೆಗೆ ಹೋಗೋಕ್ಕೆ ಭಯ. ಆದರೆ ನಾನು ಮಾತ್ರ ಅದನ್ನ ಸೀದಾ ತೊಗೊಂಡು ಹೋಗಿ ತಂದೆಗೆ ಕೊಡ್ತಿದ್ದೆ. ಒಮ್ಮೆನೂ ತೆಗೆದು ನೋಡಲಿಲ್ಲ, ಯಾಕೆಂದರೆ ಅದು ತಂದೆ ಮತ್ತು ಶಿಕ್ಷಕರ ನಡುವಿನ ವ್ಯವಹಾರ ಅಂದ್ಕೊಂಡಿದ್ದೆ. ನಾನು ತೆಗೆದು ನೋಡ್ತಿರಲಿಲ್ಲ. ಮಾರ್ಕ್ಸ್ ಎಷ್ಟು ಬಂದಿರ್ತಿತ್ತು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತಿತ್ತು. ಯಾವಾಗಲೂ ಅದು 6 0s. ಯಾವುದೇ ಪರೀಕ್ಷೆಯಲ್ಲಿ 1 ಅಕ್ಷರನೂ ಬರೀತಿರಲಿಲ್ಲ, ನನ್ನ ನಿಯಮ ಅದು. ಆ ರಿಪೋರ್ಟ್ ಕಾರ್ಡ್ನಲ್ಲಿ ಬರೀ 0s ಅಲ್ಲದೆ ಶಿಕ್ಷಕರು ಒಂದಿಷ್ಟು ಏನೇನೋ ಬರೆದಿರ್ತಿದ್ರು. ತಂದೆಗೆ ಅದನ್ನು ಕೊಡ್ತಿದ್ದೆ, ಅವರದನ್ನು ನೋಡಿ ಪ್ರತಿ ಸಲ ಸಿಟ್ಟಿಗೇಳ್ತಿದ್ರು. ನಾನು ಸುಮ್ಮನೆ ನೋಡ್ತಿದ್ದೆ. ಈಗ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇನ್ನೊಬ್ಬರಿಗಿಂತ ಉತ್ತಮ ಸ್ಥಿತಿಯಲ್ಲಿರೋದು ನಿಮಗೆ ಖುಷಿ ಕೊಡುತ್ತೆ ಅಂದರೆ, ಇನ್ನೊಬ್ಬರ ಸೋಲನ್ನು ಎಂಜಾಯ್ ಮಾಡ್ತಿದ್ದೀರಿ ಅಂದರೆ, ನಾನು ಅದನ್ನು ರೋಗ ಅಂತೀನಿ, ಯಶಸ್ಸು ಅನ್ನಲ್ಲ. ಒಂದು ಜೀವವಾಗಿ ಪೂರ್ಣ ಸಾಮರ್ಥ್ಯದಲ್ಲಿರೋಕ್ಕೆ ಬಯಸಬೇಕು, ನಿಮಗೆ ಆ ಹಕ್ಕಿದೆ. ಸೃಷ್ಟಿಯಲ್ಲಿರೋ ಎಲ್ಲ ಹುಳು, ಕೀಟ, ಹಕ್ಕಿ, ಪ್ರಾಣಿ, ಗಿಡ, ಮರ ಎಲ್ಲವೂ ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿರೋಕ್ಕೆ ನೋಡ್ತೀವಿ ಅಲ್ವಾ? ನೀವು ಕೂಡ. ಆದರೆ ಯಾರು ನಿಮಗಿಂತ ಹಿಂದಿದಾರ ಅಂತ ಯಾಕೆ ನೋಡ್ತೀರಿ? ಅದು ಯಾಕೆ ಅಷ್ಟೊಂದು ಖುಷಿ ಕೊಡ್ತಿದೆ? ಯಾರು ನಿಮಗಿಂತ ಕಡಿಮೆ ಇದ್ದಾರೆ ಅನ್ನೋದು. ಚಿಕ್ಕ ವಯಸ್ಸಿನಿಂದಲೂ ಈ ರೋಗನ ಜನರ ತಲೆಗೆ ತುಂಬಲಾಗಿದೆ. ಅದು ಜಗತ್ತಿನಲ್ಲಿ ಸಾಕಷ್ಟು ಅಹಿತವನ್ನು, ಕೆಟ್ಟ ಪರಿಸ್ಥಿತಿಗಳನ್ನು ಉಂಟು ಮಾಡಿವೆ. ಆದರೆ ನಮಗಿನ್ನೂ ಬುದ್ಧಿ ಬಂದಿಲ್ಲ. ನಾವೊಂದು ಶಾಲೆ ಮಾಡಿದ್ದೀವಿ, ಅಲ್ಲಿ ಗ್ರೇಡ್ ನೋಡೋಲ್ಲ, ಅವರನ್ನು ವ್ಯಕ್ತಿಗತವಾಗಿ ನೋಡ್ತೀವಿ, ಅವರು ಪೂರ್ಣ ಸಾಮರ್ಥ್ಯದಲ್ಲಿ ವಿಕಸನವಾಗೋಕ್ಕೆ ಏನು ಮಾಡಬಹುದು ಅಂತ. ಈಗ ಸಮಸ್ಯೆ ಏನು ಅಂದರೆ, ಎಲ್ಲ ಜೀವಿಗಳು ಹೀಗೆ ಆಗಿವೆ. ನಿಮಗೇನಿಸುತ್ತೆ, ಆಲದ ಮರಕ್ಕಿಂತ ಒಂದು ಹುಲ್ಲಿನ ಕಡ್ಡಿ ಕಡಿಮೆ ಮುಖ್ಯ ಅಂತ ಅನ್ಸುತ್ತಾ? ಹಲೋ, ಅನ್ಸುತ್ತಾ? ಮೂರ್ಖ ಮಾತ್ರ ಹಾಗನ್ಕೋತಾನೆ ಅಲ್ವಾ? ಹಲೋ. ಆದರೆ ನಾವು ಅದನ್ನೇ ಮಾಡ್ತಿದ್ದೀವಿ. ಅದನ್ನ ಶಿಕ್ಷಣ ಅಂತೀವಿ, ಸ್ಪರ್ಧೆ ಅಂತೀವಿ, ಸಮಾಜ ಅಂತೀವಿ. ಇಲ್ಲ, ಸಂಗತಿಗಳನ್ನು ನಿರ್ವಹಿಸೋ ಮೂರ್ಖ ವಿಧಾನ ಇದು. ಯಾಕೆ ಅಂದರೆ, ಮುಖ್ಯವಾದ ವಿಷಯ ಅಂದರೆ ಯಾವುದರೊಂದಿಗೆ ಬಂದಿದ್ದೀರೋ, ನೀವು ಅದರ ಪೂರ್ಣ ಮಟ್ಟಕ್ಕೆ ಅರಳತ್ತೀರೋ ಇಲ್ವೋ ಅನ್ನೋದಷ್ಟೇ ಪ್ರಶ್ನೆ. ಇದಕ್ಕೆ ಹೆಚ್ಚಿಗೆ ಏನೂ ಬೇಡ. ನಿರಂತರವಾಗಿ ಆ ವಾತಾವರಣನ ಪೋಷಿಸಿದರೆ ಸಾಕು, ವ್ಯಕ್ತಿನೂ ಅಲ್ಲ. ಒಂದು ಗಿಡನ ಬೆಳೆಸಬೇಕು ಅಂದರೆ ನೀವು ಗಿಡಕ್ಕೇನೂ ಮಾಡಲ್ಲ,
ಮಣ್ಣನ್ನು ಪೋಷಿಸ್ತೀರಿ, ವಾತಾವರಣನ, ಪರಿಸರನ. ಮನುಷ್ಯನಿಗೂ ಅಷ್ಟನ್ನು ಮಾತ್ರ ಮಾಡಿದರೆ ಸಾಕು, ನೀವು ಆ ವಾತಾವರಣವನ್ನು ನೋಡ್ಕೋಬೇಕು. ಎಲ್ಲರೂ ತಮ್ಮ ಜೀವನ ಪ್ರಕ್ರಿಯೆಯ ಪೂರ್ಣ ಅಭಿವ್ಯಕ್ತಿಯನ್ನು ಪಡೆಯೋ ಹಾಗೆ, ಇನ್ನೊಬ್ಬರಿಗಿಂತ ಉತ್ತಮವಾಗಿರಬೇಕು ಅಂತ ಅಂದ್ಕೊಂಡ ಕೂಡಲೇ ಒಂದು ರೀತಿಯಲ್ಲಿ ರೋಗಗ್ರಸ್ತರಾದ್ರಿ ಅಂತ. ಈ ರೋಗ ಜಗತ್ತಿನೆಲ್ಲೆಡೆ ದೊಡ್ಡ ಮಟ್ಟದಲ್ಲಿ ಹರಡಿದೆ. ನಾವು ಈಗ ಏನನ್ನೂ ಸಾಧಿಸೋಕ್ಕೆ ಇದೇ ಸರಿಯಾದ ದಾರಿ ಅಂದ್ಕೊಂಡಿದ್ದೀವಿ. ಎಲ್ಲರೂ ಕುಂಟರಾಗಿದ್ದು ನೀವು ಸ್ವಲ್ಪ ಫಾಸ್ಟ್ ಇದ್ರೆ, ನಾನೇ ಅದ್ಭುತ ಅಂತ ನೀವು ಅಂದ್ಕೊಂಡ್ರೆ, ಬೇರೆಯವರ ಅಸಮರ್ಥತೆಯನ್ನ ಎಂಜಾಯ್ ಮಾಡ್ತಿದ್ದೀರಿ ಅಂತ ಅಲ್ವಾ? ಹಲೋ, ನಿಮ್ಮ ಇಡೀ ಜೀವನ ಬೇರೆಯವರಿಗಿಂತ ಮೇಲಿರೋದರ ಬಗ್ಗೆ ಅಂತಾದರೆ, ಇನ್ನೊಬ್ಬರ ಅಸಾಮರ್ಥ್ಯಗಳನ್ನ ಎಂಜಾಯ್ ಮಾಡ್ತಿದ್ದೀರಿ ಅಂತ ಅಲ್ವಾ? ಇದು ನಿಮಗೆ ಒಳ್ಳೆಯದಲ್ಲ, ಮಾನವತೆಗೂ ಇದು ಖಂಡಿತ ಒಳ್ಳೆಯದಲ್ಲ.